मैसूर इबरु आईएएस जगळ इडी सरकारवन्ने नडुगिसिदे। सरकार मुख्य कार्यदर्शिये मैसूरिगे होगि राजी माडबेकादंतह संदिग्धते एदुरागित्तु। सभे संधानवेनो आगिदे, आदरे सरकारद नडे एनु अन्नोदु ईग्लू सस्पेन्स्। याकंद्रे चीफ सेक्रेटरी बंद दिनवू रोहिणी सिंधूरी विरुद्धद आक्रोश केळिबंतु। सांस्कृतिक नगरी मैसूरिन इब्बरु आईएएस जगळ इदु। ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ನಡುವಿನ ಜಗಳ ಇದು। ಇಷ್ಟೊತ್ತು ನೋಡಿದ್ದೆಲ್ಲ ನಿನ್ನೆದು। ಅದೇ ಧಾಟಿಯಲ್ಲೇ ಇವತ್ತು ಇಬ್ಬರ ನಡುವೆ ಜಟಾಪಟಿ। ಹೀಗೆ ಹಾದಿರಂಪಾಟ ಬೀದಿರಂಪಾಟ ಆಗ್ತಿರೋ ಬೆನ್ನಲ್ಲೇ ರೋಹಿಣಿ ಸಿಂಧೂರಿ ವಿರುದ್ಧ ಪಾಲಿಕೆ ಸದಸ್ಯರು ಪ್ರತಿಭಟನೆ ಮಾಡಿದ್ರು। ಅಷ್ಟೊತ್ತಿಗಾಗಲೇ ಇಬ್ಬರು ಅಧಿಕಾರಿಗಳ ಜಗಳ ಸುತ್ತೂರು ಮಠಕ್ಕೆ ರಾಜಿ ಸಂಧಾನದವರೆಗೂ ಹೋಗಿತ್ತು। ಶಿಲ್ಪನಾಗಿವತ್ತು ಸುತ್ತೂರು ಮಠಕ್ಕೆ ಬಂದಿದ್ರು। ಮೈಸೂರು ಉಸ್ತುವಾರಿ ಸಚಿವ ಸಂಸದ ಜಿಲ್ಲೆಯ ಜನನಾಯಕರ ಸಮ್ಮುಖದಲ್ಲೇ ಒಂದಷ್ಟು ಚರ್ಚೆಗಳು ನಡೆಯಿತು। ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಧಾನ ಸಕ್ಸಸ್ ಆದಂತೆ ಭಾಸವಾಯಿತು। ಆ ಧಾಟಿಯಲ್ಲಿ ಮಾತನಾಡಿದ್ರು ಪಾಲಿಕೆ ಆಯುಕ್ತೆ ಶಿಲ್ಪನಾಗ್। ಯಾವುದೇ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಹಾಯ ಸಹಕಾರ ಸಿಗದಾಗ ಸಿಎಸ್ಆರ್ ನಲ್ಲಿ ಕಂಪ್ಲೀಟ್ ಆಗಿ ಮಾಡಿ ಮಿಕ್ಕಿದ ಒಂದು ಏನು ಡಾಕ್ಟರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ನರ್ಸಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಪಾಲಿಕೆ ಮತ್ತೆ ಮೂರಾದಾಗ ಜಾಯಿಂಟ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ। ಅದನ್ನ ತಪ್ಪುವಂತ ಅದನ್ನೇ ಒಂದು ಉಲ್ಟಾ ಪಲ್ಟಾ ಮಾಡಕ್ಕೆ ಬಂದ್ರೆ ನೋವಾಗಿ ತೊಂದರೆ ಉಂಟು। ಸೊ ನನ್ನ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ। ಯಾವುದೇ ಇದನ್ನು ನಾನು ಸೇವಾ ಮನೋಭಾವದಿಂದ ಮಾಡಬೇಕು। ನನ್ನ ಸರ್ವೀಸಲ್ಲಿ ಎಲ್ಲೇ ಇದೆ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಇದ್ರೆ ಸರ್ಕಾರ ಅದನ್ನು ಒಂದು ಒಳ್ಳೆ ರೀತಿ ತೆಗೆದುಕೊಂಡು ಹೋಗೋಣ। ನಮ್ಮ ಕೈಲಾಗಿ ಸೇವೆ ಮಾಡೋಣ। ಹೀಗೆ ಹೇಳಿ ಮಠದ ಹಿಂಬಾಗಿಲ ಮೂಲಕ ಹೊರಟು ಹೋದರು ಶಿಲ್ಪನಾಗ್। ಆದರೆ ರೋಹಿಣಿ ಸಿಂಧೂರಿ ತಮ್ಮ ವಾದ ಸಮರ್ಥಿಸಿಕೊಂಡರು। ಶಿಲ್ಪನಾಗ್ ಆರೋಪಕ್ಕೆ ತಿರುಗೇಟು ಕೊಟ್ಟರು। ವಿವಾದಕ್ಕೆ ಕಾರಣ ಆಗಿದ್ದು 12 ಕೋಟಿ ಸಿಎಸ್ಆರ್ ಫಂಡಿನ ಲೆಕ್ಕ ಕೇಳಿದ್ದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದರು। खर्चु आगे वार्ड यारे बिकॉज ना हल्के कड़ी ನಂಜನಗೂಡು मैसूर तालूक कड़े फैक्ट्री एलू लोकल नोड़ी सेंट्रलाइज ना बोर्ती ना फेब्रवरी 15 बंद आवेदन वार हूं दिन समस्या नाट इन मै प्लेस नम जॉब अल एलिगेशन सरकार के वरदी को। ಇಬ್ಬರು ಮಹಿಳಾ ಅಧಿಕಾರಿಗಳ ಈ ಜಗಳ ಮೈಸೂರು ರಾಜಕಾರಣಿಗಳ ನಿದ್ದೆಗೆಡಿಸಿದೆ। ಹಾಗಾಗಿ ಒಬ್ಬೊಬ್ಬರು ಟೀಕೆ ಮಾಡುತ್ತಾನೆ ಇದ್ದಾರೆ। ನನ್ನ ಮನಸ್ಸಿಗೆ ನೋವಾಗಿದೆ। ಮೈಸೂರಿನ ಕರೋನಾ ಕಮ್ಮಿ ಮಾಡತಕ್ಕಂತದಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ಕಿತ್ತುಕೊಂಡು ಏನು ಪ್ರಾಮಾಣಿಕವಾಗಿ ಮಾಡಿದ್ವು ಅದು ಇವತ್ತೆಲ್ಲೋ ಕೂಡ ತೊಂದರೆ ಆಗ್ತಿದೆ ಅಂತಕಂತದ್ದನ್ನು ಕೂಡ ಗಮನಿಸುತ್ತಾ ಇದ್ದೇವೆ। ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ಇದೆ। ಐಎಎಸ್ ಐಪಿಎಸ್ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುತ್ತೆ। ಹಾಗಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದು ಇದು ತಕ್ಷಣದಲ್ಲೇನ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲ ರಾಜೀನಾಮೆ ಯಾವ ಕಾರಣಕ್ಕೂ ಕೂಡ ಕೊಡಬಾರದು। ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ, ಕೋವಿಡ್ನ ನಿರ್ವಹಣೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ। ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳಿ ನಾನು ದೂರವಾಣಿ ಮಾಡಿ ಅವರಿಗೂ ಕೂಡ ವಿಷಯವನ್ನು ತಿಳಿಸಿದ್ದೇನೆ। ವಿಚಾರ ಏನೇ ಇರಬಹುದು ಅವರ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ಬಗೆಹರಿಸಿಕೊಳ್ಳುವಂತ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇತ್ತು। ಅಧಿಕಾರಿಗಳು ಶಾಶ್ವತವಾಗಿ ಒಂದೇ ಕಡೆ ಇರೋರಲ್ಲ। ಈ ವ್ಯವಸ್ಥೆ ಅಡಿಯಲ್ಲಿ ಯಾರು ಎಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಬೇಕಾಗಿರುವಂತದ್ದು। ಮೈಸೂರಿಗೆ ಮುಖ್ಯ ಕಾರ್ಯದರ್ಶಿ ಎಂಟ್ರಿ। ಇದೆಲ್ಲ ಆಗೋ ಹೊತ್ತಿಗೆ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್। ಶಿಲ್ಪನಾಗ್ ರಾಜೀನಾಮೆ ಪತ್ರ ಬಂದೇ ಇಲ್ಲ ಅಂದ್ರು। ಜಟಾಪಟಿ ಬಗ್ಗೆ
ರವಿಕುಮಾರ್ ಬರೋ ಮುನ್ನವೇ ಆಡಳಿತ ತರಬೇತಿ ಸಂಸ್ಥೆಗೆ ಬಂದಿದ್ರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಎಲ್ಲಾ ವಿದ್ಯಮಾನಗಳ ಬಗ್ಗೆ ದಾಖಲೆ ಸಿದ್ಧಪಡಿಸಿಕೊಂಡು ಬಂದಿದ್ದರು ಶಿಲ್ಪನಾಗ ಬರೋ ಮುನ್ನವೇ ಸಿಎಸ್ ಗೆ ಹಣಕಾಸಿನ ವ್ಯವಹಾರದ ಸರಿ ತಪ್ಪುಗಳ ಲೆಕ್ಕವನ್ನ ದಾಖಲೆ ಸಮೇತ ಬ್ರೀಫ್ ಮಾಡಿದ್ರು ಇದಾದ ಮೇಲೆ ಜಿಲ್ಲಾ ಎಸ್ಪಿ ಪೊಲೀಸ್ ಕಮಿಷನರ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಾದೇಶಿಕ ಆಯುಕ್ತ ಪಾಲಿಕೆ ಆಯುಕ್ತೆ ಡಿಸಿ ಹೀಗೆ ಆಯಕಟ್ಟಿನ ಅಧಿಕಾರಿಗಳ ಸಮ್ಮುಖದಲ್ಲೇ ಸಭೆ ನಡೆಯಿತು ಬಳಿಕ ರೋಹಿಣಿ ಸಿಂಧೂರಿ ಹಾಗೂ ಶಿಲ್ಪನಾಗ್ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ರು ರವಿಕುಮಾರ್ ಶಿಲ್ಪನಾಗ್ ಗೆ ಸಿಎಸ್ ಪ್ರಶ್ನೆಗಳು ಹೀಗಿತ್ತು ಯಾವ ಆಧಾರದಲ್ಲಿ ನೀವು ಸುದ್ದಿಗೋಷ್ಠಿ ನಡೆಸಿದ್ರಿ ಸುದ್ದಿಗೋಷ್ಠಿ ನಡೆಸುವ ಉದ್ದೇಶ ಏನಿತ್ತು ಈ ವಿಚಾರದಲ್ಲಿ ನನಗೆ ದೂರು ನೀಡಬಹುದಿತ್ತು ಏಕಾಏಕಿ ಸುದ್ದಿಗೋಷ್ಠಿ ನಡೆಸಿದ್ದು ಆಡಳಿತಾತ್ಮಕ ಉಲ್ಲಂಘನೆ ಅಲ್ವೇ ಡಿಸಿ ವಿರುದ್ಧ ಮಾಡಿರುವ ಆರೋಪಗಳಿಗೆ ದಾಖಲೆ ಇದೆಯಾ ಹೀಗೆ ಪ್ರಶ್ನೆ ಮಾಡುವಾಗಲೇ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಶಿಲ್ಪನಾಗ್ ವಾಟ್ಸ್ಆಪ್ ಗ್ರೂಪ್ ನಿಂದ ಕೆಲವೊಂದು ಮೆಸೇಜ್ ಡಿಲೀಟ್ ಹಾಗೂ ಕೆಲ ಗ್ರೂಪ್ ನಿಂದ ಎಕ್ಸಿಟ್ ಮಾಡಿದ್ದರ ಬಗ್ಗೆ ಡೀಟೇಲ್ ಕೊಟ್ಟರು ಆದರೆ ಮೈಸೂರು ಜಿಲ್ಲೆಯಲ್ಲಿ ಆಗಿರುವ 12 ಕೋಟಿ ಸಿಎಸ್ಆರ್ ಫಂಡ್ ಖರ್ಚು ವೆಚ್ಚದ ದಾಖಲೆಗಳು ಇಲ್ಲ ಹಣದ ಲೆಕ್ಕ ಏನಾಯಿತು ಅನ್ನೋದು ಗೊತ್ತಿಲ್ಲ ಲೆಕ್ಕ ಕೇಳಿದ್ದಕ್ಕೆ ವಿವಾದ ಆಗಿತ್ತು ಅನ್ನೋದನ್ನೆಲ್ಲ ರೋಹಿಣಿ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆ ಕೊಟ್ಟರು ಸರಿಸುಮಾರು 4 ಗಂಟೆಗೂ ಹೆಚ್ಚು ಕಾಲ ರವಿಕುಮಾರ್ ಎಲ್ಲವನ್ನ ಪರಿಶೀಲಿಸಿ ದಾಖಲೆ ಸಮೇತ ವರದಿಯನ್ನು ರೆಡಿ ಮಾಡಿದ್ದಾರೆ ಈಗ ಐಎಎಸ್ ಜಗಳಕ್ಕೆ ತಾರ್ಕಿಕ ಅಂತ್ಯ ನೀಡಲು ಚೆಂಡು ಸಿಎಂ ಮಂಗಳ ತಲುಪಿದೆ ರೋಹಿಣಿ ಸಿಂಧೂರಿ ಹಾಗೂ ಶಿಲ್ಪಾ ನಾಗ್ ನಡುವಿನ ಕಿತ್ತಾಟ ಸರ್ಕಾರಕ್ಕೂ ಇರಿಸುಮುರಿಸು ತಂದಿದೆ ಕಠಿಣ ಸಂದೇಶ ರವಾನೆಗೆ ತಯಾರಿ ನಡೆದಿದೆ ಸಿಎಂ ಜೊತೆ ಸಭೆ ನಡೆಸಲು ಕೆಲ ಸಚಿವರು ಮುಂದಾಗಿದ್ದಾರೆ ಈಗಾಗಲೇ ಡಿಸಿ ಅವರ ಬಗ್ಗೆ ಒಂದು ಅಲ್ಲಿನ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ಅದನ್ನ ಸ್ವಿಮ್ಮಿಂಗ್ ಪೂಲ್ ಮಾಡಿರೋದ್ರ ಬಗ್ಗೆ ತನಿಖೆಗೆ ಕಂದಾಯ ಇಲಾಖೆಯ ಸೆಕ್ರೆಟರಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಒಂದು 10 ದಿನದಲ್ಲಿ ಅವರು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಚೀಫ್ ಸೆಕ್ರೆಟರಿ ಅವರು ಅದರ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಮತ್ತು ಕಚ್ಚಾಟ ಶುರುವಾಗ್ತದೆ ಮೈಸೂರು ಬಗ್ಗೆ ನೀವು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡ್ತಿದ್ದೆ ಅಂದ್ರೆ ಸ್ವಲ್ಪ ಗೊಂದಲ ಏನೋ ನಿಜ ಅದನ್ನು ಸರಿಪಡಿಸೋದನ್ನ 24 ಗಂಟೆಗೆ ಸರಿಪಡಿಸ್ತೀನಿ ಈ ಮಧ್ಯೆ ಮೈಸೂರಿನ ಹಾದಿಬೀದಿ ಜಗಳ ವಿಚಾರವಾಗಿ ಸರ್ಕಾರವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ಟೀಕಿಸಿದ್ದಾರೆ ಸರ್ಕಾರ ಅಸ್ತಿತ್ವದಲ್ಲಿದೆಯೋ ಇಲ್ವೋ ಎಂಬ ಅನುಮಾನ ಮೂಡುತ್ತಿದೆ ಎಂದಿದ್ದಾರೆ ಒಟ್ಟಿನಲ್ಲಿ ರೋಹಿಣಿ ಸಿಂಧೂರಿ ದಾಖಲೆ ಸಮೇತ ಎಲ್ಲ ಆರೋಪಗಳಿಗೂ ಉತ್ತರ ಕೊಟ್ಟಿದ್ದಾರೆ ಈಗ ಸಿಎಂ ರಾಜಿ ಮಾಡ್ತಾರೋ ಶಿಲ್ಪನಾಗ್ ರಾಜೀನಾಮೆ ಅಂಗೀಕರಿಸ್ತಾರೋ ಅಥವಾ ರೋಹಿಣಿ ಸಿಂಧೂರಿಯನ್ನೇ ವರ್ಗಾವಣೆ ಮಾಡ್ತಾರೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ